ಚೆನ್ನಾಗಿ ಅನುಭವನ ಅನುಭವಿಸ್ಬಿಟ್ಟು ಮಾಡೋರು ಫ್ರೆಂಡು ಅಂತ ಹೇಳಿದ್ರು ಗೊತ್ತಿಲ್ಲ. ಒಂದು ಸೆಕೆಂಡ್ ಒಳ್ಳೇದಾಗಲಿ ಆ್ಯಂಡ್ ಈ ಸಿನಿಮಾ ನಾಯಕಿ ಇಲ್ಲಿದ್ದಾರೆ ನೋಡಿ ಬನ್ನಿಲ್ಲಿ. ಸೊ ಇವರು ರಿಷಿಕಾ ಅಂತ, ತುಂಬ ಪ್ರತಿಭಾವಂತೆ. ಈ ಸಿನಿಮಾದಲ್ಲಿ ಹೇಳಿದ್ದಲ್ಲ ನಾಲ್ಕು ಶೇಡ್, ಫೋರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೇದಾಗಲಿ ಕೆಲವರು ಡಬಲ್ ಆ್ಯಕ್ಟಿಂಗು ತ್ರಿಬಲ್ ಆ್ಯಕ್ಟಿಂಗ್ ನೋಡಿದ್ದಿಲ್ಲ, ಇದರಲ್ಲಿ ನಾಲ್ಕು ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ನಾನು ತಂಡಕ್ಕೆ ಅಭಿನಂದಿಸ್ತೀನಿ, ಸ್ಪೆಷಲಿ ನಿರ್ದೇಶಕರು ಇಂಥ ವಿನೂತನವಾದ ಆಲೋಚನೆ. ಯಾಕೆಂದರೆ ಸ್ಪೆಷಾಲಿಟಿ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಮೂವಿ ಬಂತು ಅನ್ಯನ್ ಅಂತ, ಎಕ್ಸ್ಟ್ರೀಮ್ ಮಾಸ್ ಅದು 2004 ಹಿಂದೆ ಒಂದು ಎಕ್ಸ್ಟ್ರೀಮ್ ಮಾಸ್ ಸಿನಿಮಾನ ತಮಿಳಲ್ಲಿ ತುಂಬ ದೊಡ್ಡ ಬಜೆಟ್ ಅಲ್ಲಿ ವಿಕ್ರಮ್ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಎಕ್ಸ್ಟ್ರೀಮ್ ಮಾಸ್ ಸಿನಿಮಾನ ಅದನ್ನ ಒಂದು ಲವ್ ಸ್ಟೋರಿಲಿ ಅದೇ ರೀತಿ ಸಬ್ಜೆಕ್ಟ್ ನ 20 ವರ್ಷ ತುಂಬ ಎಂಟರ್ಟೈನಿಂಗ್ ಅಲ್ಲಿ ಒಂದು ಲವ್ ಆ್ಯಂಗಲ್ ಈ ತರ ಮಾಡಬಹುದು ಅಂತ ತೋರಿಸಿದ್ದಾರೆ. ಸೊ ಅಲ್ಲಿ ಪ್ರಕಾಶ್ ರೈದು ಮತ್ತೆ ಏನಿತ್ತು ವಿಕ್ರಮ್ದು ಅದೇ ತರದ ಒಂದು ಸೀನ್ ಇವರಿಬ್ಬರದ್ದು ಇದೆ, ಅಷ್ಟೇ ಅದ್ಭುತವಾಗಿದೆ. ಅಂಡ್ ನಿಜವಾಗ್ಲೂ ನನ್ನ ಸಿನಿಮಾ ಬಗ್ಗೆ ಯಾಕೆ ಏನು ಹೇಳಕ್ಕಿಲ್ಲ ಅಂದ್ರೆ ಬೇರೆ ಲವ್ ಸ್ಟೋರಿಗಿಂತ ಭಿನ್ನವಾಗಿ ನಿರ್ದೇಶಕರ ಆಲೋಚನೆ ಮಾಡಿದ್ದಾರೆ. ಅವ್ರ ಫ್ರೆಂಡ್ ಅನುಭವ್ ಪಾಪ ಕೂಡಿಸ್ಕೊಂಡು ಎಲ್ಲವನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಏನು ಈಗ ಹುಡುಗ ಮದುವೆ ಜೀವನ ಹಂಗೆ ಅಂತ. ಅದ ಹೆಂಗಾಯ್ತು ಅಂದ್ರೆ ಮದುವೆ ಮಾಡ್ಕೋಬೇಕಾದ್ರೆ ಇದಾಗಿರ್ತಾರೆ, ಯಾರು ಜೂನಿ ಆಗಿರ್ತಾರೆ, ತಾಳಿ ಕಟ್ಬೇಕಾದ್ರೆ ಮಾನ್ಸಿ ಆಗ್ಬಿಟ್ಟು ನಿಮ್ಮೂರ್ಗೆ ಅಂತ ಹೋದಾಗ ಇನ್ನೊಬ್ಬ ಜಿಮ್ ಜಾಕಿ ಆಗ್ಬಿಟ್ರೆ ನಿಮ್ಮೂರ್ಗೆ ಹಾಕಿ ಮುಚ್ಚಿ ಚಿಕ್ಕಮಗ ಹೋಗ್ಬಿಟ್ಟು ಕಷ್ಟ ಆಗೋಯ್ತು ಅನ್ನೋ ಕಾರಣಕ್ಕೆ ಅವ್ರು ಬೇರೆಯವರೇ. ಒಳ್ಳೇದಾಗ್ಲಿ ನೋಡಿ, ಇನ್ನು ಕೆಲವೇ ದಿನದಲ್ಲಿ ರಿಷಿಕಾ ಕನ್ನಡಕ್ಕೆ ಪ್ರತಿಭಾವಂತ ನಾಯಕಿ, ತುಂಬ ಒಳ್ಳೆ ಹೆಸರು ಮಾಡ್ತಾರೆ. ನಮ್ಮ ಪೃಥ್ವಿ ಸಿನಿಮಾದ ಸ್ಪೆಷಲ್ ಹೈಲೈಟ್, ಎಂಟೈರ್ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ ಅವಿನರ್ ಸರ್, ಸುಧಾರಾಣಿ ಮೇಡಮ್ ಅಂಡ್ ಒಳ್ಳೆ ಪ್ರತಿಭಾವಂತ ಕಲಾವಿದರು. ಈ ಸಿನಿಮಾನ ನಿಮ್ಮನ್ನ ತುಂಬ ಚೆನ್ನಾಗಿ ಆವರಿಸ್ಕೊಂಡಿದ್ದಾರೆ. ನನ್ನ ಗೆಳೆಯನ್ ಸಿನಿಮಾ ದಯವಿಟ್ಟು ಗೆಲ್ಲಿಸಿ, ಯಾಕೆಂದರೆ ಇಂತಹ ಪ್ರತಿಭಾವಂತರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಒಂದು ಲವ್ ಸ್ಟೋರಿ ಅಂದರೆ ಇದಕ್ಕೆ ಫಸ್ಟ್ ನೆನಪು ಬರುವಂಥದ್ದು ಒಂದು ಲವ್ ಸ್ಟೋರಿ ನಡೀತಾ ಇದೆ, ಒಂದು ಕ್ಯೂಟ್ ಸಬ್ಜೆಕ್ಟ್ ಇದೆ ಅಂದಾಗ ಪೃಥ್ವಿಗೆ ಫೋನ್ ಮಾಡಿ ನನ್ನ ಮಟ್ಟಕ್ಕೆ ಪೃಥ್ವಿ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟವ್ರೆ ಈಗ. ಸೊ ಅವ್ರಗಳು ಈಗ ರವಿ ರೊಮ್ಯಾನ್ಸ್ ಅಂದಟ್ಕೆ ರವಿಚಂದ್ರನ್ ಅಲ್ವಾ, ಮಾಸ್ ಅಂದಟ್ಕೆ ದರ್ಶನ್ ಸರ್ ಅಲ್ವಾ. ಸೊ ಹಂಗೆ ಏನೋ ಲವ್ ಸ್ಟೋರಿ ಕ್ಯೂಟ್ನೆಸ್ ಇದೆ ಅಂತ ಹೇಳಕ್ಕೆ ಆ ಪೃಥ್ವಿಗೆ ಒಂದು ಫೋನ್ ನೋಡ್ರಿ ಅನ್ನೋ ಮಟ್ಟಕ್ಕೆ ಪೃಥ್ವಿ ಹಿಂಗಾಗಿದ್ದಾರೆ. ಚೆನ್ನಾಗಿ ರೊಮ್ಯಾನ್ಸ್ ಮೂವ್ಸ್ ಮಾಡಿದ್ದೀನಿ ನೋಡಲ್ಲ, ನನ್ನ ಕ್ಯಾಮ್ರಾ ಮುಂದೆ ಚೆನ್ನಾಗಿ ಅದೆಲ್ಲ ಮಾಡಿದ್ರೆ ನಮ್ಮ ಆ್ಯಕ್ಟಿಂಗು. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ರಿಷಿಕಾ ಅವ್ರಿಗೆ ಈ ಸಿನಿಮಾ ಮೂಲಕ. ಅವ್ರು ಈ ಸಿನಿಮಾ ಬಗ್ಗೆ ಬಹಳ ಹೋಪ್ಸ್ ಇಟ್ಕೊಂಡಿದ್ದಾರೆ, ಆ ಸಿನಿಮಾನ ಗೆಲ್ಸಿ ಆಯ್ತು ಇರ ಬರ್ತೀನಿ. ಸೊ ಗೆಲ್ಸಿ ರಿಷಿಕಾ ಒಳ್ಳೆ ನಾಯಕಿ ಆಗ್ತಾರೆ ಕನ್ನಡಕ್ಕೆ, ನಾನು ಖಂಡಿತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಈ ಸಿನಿಮಾ ನಿರ್ದೇಶಕರು ತಮ್ಮ ವಿಶೇಷವಾದ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಸಿನಿಮಾ ಜೂನಿ ಮಿಸ್ ಮಾಡದೆ ನೋಡಿ, ಹಾರೈಸಿ ಗೆಲ್ಸಿ. ಥ್ಯಾಂಕ್ ಯು.